ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ, ಕಳೆದ ವಿಡಿಯೋದಲ್ಲಿ 10ನೇ ತರಗತಿ ತ್ರಿಭುಜಗಳು ಪಾಠದಲ್ಲಿ ಸರ್ವಸಮ ತ್ರಿಭುಜಗಳು, ಸಮರೂಪಿ ತ್ರಿಭುಜಗಳು ಅಂದರೆ ಏನು ನಾವು ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಮೊದಲನೇ ಅಭ್ಯಾಸ, ಅಭ್ಯಾಸ 2.1ರಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಂಡಿದ್ದೀವಿ. ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ತಾವು ಆ ವಿಡಿಯೋವನ್ನು ನೋಡ್ಬೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ಪ್ರಮೇಯ 2.1ರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ತೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಹೀಗಿದೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಪ್ರಮೇಯ ಹೇಳಿಕೆಯ ಆಧಾರದ ಮೇಲೆ ನಾವು ಚಿತ್ರ ಹಾಕ್ಕೊಳ್ಬೋದು, ದತ್ತ ಬರ್ಕೊಳ್ಬೋದು ಮತ್ತು ಸಾಧನೀಯ ಕೂಡ ಬರ್ಕೊಳ್ಬೋದು. ಇಲ್ಲಿ ಏನು ತೇಲ್ಸ್ ಪ್ರಮೇಯ ಹೇಳ್ತದೆ ಅಂದರೆ, ತ್ರಿಭುಜದ ಎರಡು ಬಾಹುಗಳನ್ನು ಅಂದರೆ ಒಂದು ತ್ರಿಭುಜ ಇದೆ ಅಂತ ಅರ್ಥ. ಆದ್ದರಿಂದ ನಾನಿಲ್ಲಿ ಎ ಬಿ ಸಿ ತ್ರಿಭುಜವನ್ನು ತೆಗೆದುಕೊಂಡಿದ್ದೀನಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ, ಅಂದರೆ ನಾನು ಇಲ್ಲಿ ಎ ಬಿ ಬಾಹು ಮತ್ತು ಎ ಸಿ ಬಾಹುಗಳ ಮೇಲೆ ಎರಡು ಬಿಂದುಗಳನ್ನು ತೆಗೆದುಕೊಂಡಿದ್ದೀನಿ. ಎ ಬಿ ಬಾಹುವಿನ ಮೇಲೆ ಡಿ ಬಿಂದುವನ್ನು ತೆಗೆದುಕೊಂಡಿದ್ದೀನಿ, ಎ ಸಿ ಬಾಹುವಿನ ಮೇಲೆ ಈ ಬಿಂದುವನ್ನು ತೆಗೆದುಕೊಂಡಿದ್ದೀನಿ. ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅಂದರೆ ಈ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅಂದರೆ ಡಿ ಇ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಇದೆ ಅಂತ ಅರ್ಥ. ಆದ್ದರಿಂದ ವಿದ್ಯಾರ್ಥಿಗಳೇ, ಒಂದು ತ್ರಿಭುಜ ಹಾಕ್ಕೊಳ್ತೀರಾ, ತದನಂತರ ಎ ಬಿ ಬಾಹುವಿನ ಮೇಲೆ ನೀವು ಡಿ ಅಂತ ಒಂದು ಬಿಂದುವನ್ನು ಗುರುತಿಸ್ತೀರಾ, ಎ ಸಿ ಬಾಹುವಿನ ಮೇಲೆ ಈ ಬಿಂದುವನ್ನು ಗುರುತಿಸ್ತೀರಾ, ಈ ಎರಡು ಬಿಂದುಗಳನ್ನು ಸೇರಿಸ್ತೀರಾ, ಈ ಒಂದು ಸರಳ ರೇಖೆ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಇದೆ ಅಂತ ಅರ್ಥ. ಸಮಾಂತರವಾಗಿ ಇರಲೇಬೇಕು. ಸಮಾಂತರವಾಗಿ ಇದ್ದಾಗ ಇಷ್ಟು ಹೇಳಿಕೆಯ ಆಧಾರದ ಮೇಲೆ ನಾವು ಚಿತ್ರ ದತ್ತ ಬರ್ಕೊಳ್ಬೋದು. ದತ್ತದಲ್ಲಿ ನೀವೇನು ಮಾಡ್ತೀರಾ, ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಗೆ ಸಮಾಂತರವಾಗಿರುವಂತೆ, ಬಿ ಸಿ ಬಾಹುವಿಗೆ ಸಮಾಂತರವಾಗಿರುವಂತೆ ಎಳೆದ ರೇಖೆಯು ಅದು ಎ ಬಿ ಮತ್ತು ಎ ಸಿಗಳನ್ನು ಕ್ರಮವಾಗಿ ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸಿವೆ ಅಂದರೆ ಬಿ ಸಿ ಬಾಹುವಿಗೆ ಎಳೆದಿರತಕ್ಕಂಥ ಈ ಸರಳ ರೇಖೆ ಎ ಬಿ ಬಾಹುವಿನಲ್ಲಿ ಡಿ ಬಿಂದುವಿನಲ್ಲಿ ಛೇದಿಸಿದೆ, ಅದೇ ಥರ ಎ ಸಿ ಬಾಹುವಿನಲ್ಲಿ ಈ ಬಿಂದುವಿನಲ್ಲಿ ಛೇದಿಸಿದೆ ಅಂತ ನೀವು ದತ್ತದಲ್ಲಿ ಬರೀತೀರ. ತದನಂತರ ಈ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಅಂದರೆ ಎ ಬಿ ಬಾಹು ಮತ್ತು ಎ ಸಿ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಯಾವುದು ಹೇಳಿಕೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ನೀವು ಸಾಧನೀಯದಲ್ಲಿ ಏನು ಬರ್ತೀರಾ, ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದರೆ ಎ ಬಿ ಬಾಹುವನ್ನು ಎ ಡಿ ಅನುಪಾತ ಡಿ ಬಿ, ಅದೇ ರೀತಿ ಎ ಸಿ ಬಾಹುವನ್ನು ಎ ಇ ಅನುಪಾತ ಇ ಸಿ ಅಂತ ಯಾವುದು ತೇಲ್ಸ್ ಪ್ರಮೇಯ ಹೇಳ್ತದೆ, ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಆದ್ದರಿಂದ ಸಾಧನೀಯದಲ್ಲಿ ನೀವು ಎ ಡಿ ಅನುಪಾತ ಡಿ ಬಿ, ಎ ಡಿ ಅನುಪಾತ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಅನುಪಾತ ಇ ಸಿ, ಎ ಇ ಅನುಪಾತ ಇ ಸಿ ಎಂದು ನೀವು ಸಾಧನೀಯದಲ್ಲಿ ಬರ್ತೀರಾ, ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ನೀವು ತೋರಿಸ್ತೀರಾ. ನಂತರ ವಿದ್ಯಾರ್ಥಿಗಳೇ, ರಚನೆಯನ್ನು ಮಾಡ್ಕೊಳ್ತೀರಾ. ಇಲ್ಲಿ ಬಿ ಇಯನ್ನು ಸೇರಿಸ್ತೀರಾ, ಅದೇ ರೀತಿಯಾಗಿ ಸಿ ಡಿಯನ್ನು ಕೂಡ ನೀವು ಸೇರಿಸ್ತೀರಾ, ರಚನೆಯಲ್ಲಿ ಬರೀತೀರಾ. ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸಬೇಕು. ನಂತರ ಎ ಸಿ ಬಾಹುವಿಗೆ ಡಿ ಬಿಂದುವಿನಿಂದ ಒಂದು ಲಂಬವನ್ನು ಹಾಕ್ತೀರಾ. ಇದು ಡಿ ಎಂ ಲಂಬ ಎ ಸಿಗೆ, ಡಿ ಎಂ ಲಂಬ ಎ ಸಿ ಮತ್ತು ಎ ಬಿ ಬಾಹುವಿಗೆ ಈ ಬಿಂದುವಿನಿಂದ ಇ ಎನ್ ಏನು ಮಾಡ್ತೀರಾ, ಲಂಬವನ್ನು ಹಾಕ್ತೀರಾ. ಅದೇ ರೀತಿಯಾಗಿ ಇ ಎನ್ ಲಂಬ ಎ ಬಿ ಎಳೆಯಬೇಕು, ಈ ರಚನೆಯಲ್ಲಿ ನೀವು ಬರೀತೀರಾ. ನಂತರ ವಿದ್ಯಾರ್ಥಿಗಳೇ, ಸಾಧನೆಯನ್ನು ಬರೀತೀರಾ. ಸಾಧನೆಯನ್ನು ಎರಡು ಹಂತಗಳಲ್ಲಿ ನೀವು ಬರೀತೀರಾ. ವಿದ್ಯಾರ್ಥಿಗಳೇ, ತ್ರಿಭುಜದ ವಿಸ್ತೀರ್ಣ ಸೂತ್ರ ನಮಗೆ ಗೊತ್ತೇ ಇದೆ, ಅರ್ಧ ಇಂಟು ಪಾದ ಇಂಟು ಎತ್ತರ. ವಿದ್ಯಾರ್ಥಿಗಳೇ, ಇಲ್ಲಿ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಬಾಗ್ಲೆ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ. ವಿದ್ಯಾರ್ಥಿಗಳೇ, ವಿಸ್ತೀರ್ಣ ತ್ರಿಭುಜ ಎ ಡಿ ಇ, ಎ ಡಿ ಇ
ADE ತ್ರಿಭುಜದ ವಿಸ್ತೀರ್ಣ ಅಂದರೆ ಮೇಲ್ಭಾಗದಲ್ಲಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣ ನಾವು ಎಡಭಾಗದಿಂದ ನಿಂತು ನೋಡಿದಾಗ ತ್ರಿಭುಜ ADE ವಿಸ್ತೀರ್ಣ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಏನಾಗ್ತದೆ ಎಡಿ ಆಗ್ತದೆ ಅರ್ಧ ಇಂಟು ಪಾದ ಎಡಿ ಎತ್ತರ ಯಾವುದಾಗ್ತದೆ ಇಎನ್ ಏನಾಗ್ತದೆ ಎತ್ತರ ಆಗ್ತದೆ ಆದ್ದರಿಂದ ಇಎನ್ನ ನಾನು ಬರ್ಕೊಂಡಿದ್ದೀನಿ ಬಾಗಲೇ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇದ ವಿಸ್ತೀರ್ಣ ಈ ತ್ರಿಭುಜ ಬಿ ಡಿ ಇದ ವಿಸ್ತೀರ್ಣ ಆದ್ದರಿಂದ ಅರ್ಧ ಇಂಟು ಪಾದ ಪಾದ ಏನಾಗ್ತದೆ ಡಿ ಬಿ ಏನಾಗ್ತದೆ ಪಾದ ಆಗ್ತದೆ ಡಿ ಬಿ ಬರ್ಕೊಂಡಿದ್ದೀನಿ ನಂತರ ಇಂಟು ಎತ್ತರ ಇದು ವಿಶಾಲ ಕೋನ ತ್ರಿಭುಜ ಆಗ್ತದೆ ಯಾವುದು BDE ತ್ರಿಭುಜ ಏನಾಗ್ತದೆ ವಿಶಾಲ ಕೋನ ತ್ರಿಭುಜ ಆಗ್ತದೆ ವಿಶಾಲ ಕೋನ ತ್ರಿಭುಜದ ಎತ್ತರ ಆ ತ್ರಿಭುಜದ ಹೊರಗಡೆ ಇರ್ತದೆ ಆದ್ದರಿಂದ ಇಎನ್ ಏನಾಗ್ತದೆ ಈ ಒಂದು BDE ತ್ರಿಭುಜದ ಎತ್ತರ ಆಗ್ತದೆ ಆದ್ದರಿಂದ ಎತ್ತರ ಇಎನ್ನನ್ನು ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳು ಈ ಅಂಶದಲ್ಲಿ ಅರ್ಧ ಇದೆ ಛೇದದಲ್ಲಿ ಅರ್ಧ ಇದೆ ಅರ್ಧ ಅರ್ಧ ಕ್ಯಾನ್ಸಲ್ ಆಗ್ತದೆ ಇಎನ್ ಅಂಶದಲ್ಲಿದೆ ಛೇದದಲ್ಲಿ ಇಎನ್ ಇದೆ ಇಎನ್ ಕ್ಯಾನ್ಸಲ್ ಆಗ್ತದೆ ಉಳಿದಿರ್ತಕ್ಕಂಥ ಬೆಲೆಗಳು ADE / DE ADE / DE ನೀವು ಬರ್ಕೊಳ್ತೀರಾ ಈ ಒಂದು ಸಮೀಕರಣಕ್ಕೆ ಒಂದನೇ ಸಮೀಕರಣ ಅಂತ ಕೊಡ್ತೀರಾ ನಂತರ ವಿದ್ಯಾರ್ಥಿಗಳೇ ಎರಡನೇ ಹಂತದಲ್ಲಿ ಈ ಬಲಭಾಗದಲ್ಲಿ ನಿಂತು ನೀವು ನೋಡಿದಾಗ ತ್ರಿಭುಜದ ವಿಸ್ತೀರ್ಣಗಳು ಯಾವ ರೀತಿ ಕಾಣ್ತವೆ ಅದರ ಆಧಾರದ ಮೇಲೆ ನೀವು ಬೆಲೆಗಳನ್ನು ಬರ್ಕೊಳ್ತೀರಾ ಇಲ್ಲಿ ವಿಸ್ತೀರ್ಣ ತ್ರಿಭುಜ ADE ಈ ಕಡೆ ನಿಂತು ನೋಡಿದಾಗ ವಿಸ್ತೀರ್ಣ ತ್ರಿಭುಜ ADE ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಈ ಕಡೆ ನಿಂತು ನೋಡಿದಾಗ ನಮಗೆ ಎಇ ಏನಾಗ್ತದೆ ಪಾದ ಆಗ್ತದೆ ಎಇ ಪಾದ ಗುಂಡ್ಲೆ ಎತ್ತರ ಇಲ್ಲಿ ನಿಂತು ನೋಡಿದಾಗ ನಮಗೆ ಎತ್ತರ DM ಏನಾಗ್ತದೆ ಎತ್ತರ ಆಗ್ತದೆ ಆದ್ದರಿಂದ DM ನಾನು ಬರ್ಕೊಂಡಿದ್ದೀನಿ ಬಾಗಲೆ ವಿಸ್ತೀರ್ಣ ತ್ರಿಭುಜ CED ವಿಸ್ತೀರ್ಣ CED ವಿಸ್ತೀರ್ಣ ಈ ತ್ರಿಭುಜದ ವಿಸ್ತೀರ್ಣ ಅರ್ಧ ಅರ್ಧ ಇಂಟು ಪಾದ ಪಾದ ಏನಾಗ್ತದೆ ECE ಏನಾಗ್ತದೆ ಪಾದ ಇಂಟು ಎತ್ತರ ಇದು ವಿಶಾಲ ಕೋನ ತ್ರಿಭುಜ ಆಗ್ತದೆ ಯಾವುದು CED ಏನಾಗ್ತದೆ ವಿಶಾಲ ಕೋನ ತ್ರಿಭುಜ ಆಗ್ತದೆ ವಿಶಾಲ ಕೋನ ತ್ರಿಭುಜದ ಎತ್ತರ ಆ ತ್ರಿಭುಜದ ಹೊರಭಾಗದಲ್ಲಿರ್ತದೆ ಆದ್ದರಿಂದ DM ಏನಾಗ್ತದೆ ಈ ತ್ರಿಭುಜದ ಎತ್ತರ ಆಗ್ತದೆ ಆದ್ದರಿಂದ DM ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಅರ್ಧ ಇದೆ ಛೇದದಲ್ಲಿ ಅರ್ಧ ಇದೆ ಅರ್ಧ ಅರ್ಧ ಕ್ಯಾನ್ಸಲ್ ಆಗ್ತದೆ DM ಅಂಶದಲ್ಲಿದೆ ಛೇದದಲ್ಲಿ DM ಇದೆ DM ಕ್ಯಾನ್ಸಲ್ ಆಗ್ತದೆ ಉಳಿದಿರ್ತಕ್ಕಂಥ ಬೆಲೆಗಳು AE / EC AE / EC ಬರ್ಕೊಳ್ತೀರಾ ಈ ಒಂದು ಸಮೀಕರಣಕ್ಕೆ ಎರಡನೇ ಸಮೀಕರಣ ಅಂತ ಕೊಡ್ತೀರಾ ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಭುಜ BDE ತ್ರಿಭುಜ BDE ಈ ತ್ರಿಭುಜವನ್ನು ತಾವು ಗಮನಿಸ್ಬೋದು ಅದೇ ರೀತಿಯಾಗಿ CED ವಿಸ್ತೀರ್ಣ ಈ ತ್ರಿಭುಜವನ್ನು ತಾವು ಗಮನಿಸ್ಬೋದು ಈ ಎರಡು ತ್ರಿಭುಜದ ವಿಸ್ತೀರ್ಣಗಳು ಎರಡು ಸಮಾಂತರ ಸರಳ ರೇಖೆಯ ಮಧ್ಯೆ ಇವೆ ಮತ್ತು ಪಾದ ಒಂದೇ ಆಗಿದೆ DE ಏನಾಗಿದೆ ಪಾದ ಆಗಿದೆ BDE ತ್ರಿಭುಜದ ವಿಸ್ತೀರ್ಣ ಅದೇ ರೀತಿಯಾಗಿ CED ವಿಸ್ತೀರ್ಣ ಅಂದರೆ ಎರಡು ಸಮಾಂತರ ಸರಳ ರೇಖೆಗಳ ಮಧ್ಯೆ ಪಾದ ಒಂದೇ ಇರತಕ್ಕಂಥ ಎಷ್ಟಾದರೂ ತ್ರಿಭುಜಗಳನ್ನು ನಾವು ರಚನೆ ಮಾಡಿಕೊಂಡ್ರೂ ಕೂಡ ಆ ಎಲ್ಲ ತ್ರಿಭುಜದ ವಿಸ್ತೀರ್ಣಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಇದು 9ನೇ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ ಆದ್ದರಿಂದ ವಿದ್ಯಾರ್ಥಿಗಳೇ BDE ವಿಸ್ತೀರ್ಣ ತ್ರಿಭುಜದ್ದು ಅದೇ ರೀತಿಯಾಗಿ ತ್ರಿಭುಜ CED ವಿಸ್ತೀರ್ಣ ಒಂದಕ್ಕೊಂದು ಸಮ ಆಗ್ತದೆ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಬರೀತೀರಾ ತ್ರಿಭುಜ BDE ಮತ್ತು ತ್ರಿಭುಜ DEC ಒಂದೇ ಪಾದ DE ಮತ್ತು BC ಸಮಾಂತರ DE ರೇಖೆಗಳ ನಡುವೆ ಇರುವವು ಆದ್ದರಿಂದ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜದ ವಿಸ್ತೀರ್ಣಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಆದ್ದರಿಂದ ವಿಸ್ತೀರ್ಣ ತ್ರಿಭುಜ BDE ಈಸ್ ಈಕ್ವಲ್ ಟು ವಿಸ್ತೀರ್ಣ DEC ಅಂದರೆ ಈ ಎರಡು ತ್ರಿಭುಜದ ವಿಸ್ತೀರ್ಣಗಳು ಸಮ ಆದರೆ ನಮಗೆ ಎಡಭಾಗ ಏನಾಗ್ತದೆ ಒಂದಕ್ಕೊಂದು ಸಮ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಎಡಭಾಗ ಒಂದಕ್ಕೊಂದು ಸಮ ಆದರೆ ಬಲಭಾಗ ಕೂಡ ಒಂದಕ್ಕೊಂದು ಸಮ ಆಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಸಮೀಕರಣ 1
ಎರಡು ಮತ್ತು ಸಮೀಕರಣ ಮೂರವನ್ನು ನಾವು ಗಮನಿಸಿದರೆ ನಮಗೇನು ಸಿಗ್ತದೆ, ಎ ಡಿ ಬಾಗಲೇ ಡಿ ಬಿ ಯಾವುದಕ್ಕೆ ಸಮ ಆಗ್ತದೆ, ಎ ಇ ಬಾಗಲೇ ಇ ಸಿಗೆ ಸಮ ಆಗ್ತದೆ. ಆದ್ದರಿಂದ ಎ ಡಿ ಬಾಗಲೇ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬಾಗಲೇ ಇ ಸಿ ಅಂತ ಬರ್ತೀರಾ. ಅಂದರೆ ಒಂದು ತ್ರಿಭುಜದ ಎರಡು ಬಾಹುಗಳ ವಿಭಿನ್ನ ಬಿಂದುಗಳಲ್ಲಿ ಛೇದಿಸ್ತಕ್ಕಂಥ ಸರಳ ರೇಖೆ ಒಂದು ಬಾಹುಗೆ ಸಮಾಂತರವಾಗಿ ಇದ್ದಾಗ ಈ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಎ ಡಿ ಬಾಗಲೇ ಡಿ ಬಿ, ಎ ಡಿ ಬಾಗಲೇ ಡಿ ಬಿ ಈಸ್ ಈಕ್ವಲ್ ಟು ಎ ಇ ಬಾಗಲೇ ಇ ಸಿ, ಎ ಇ ಬಾಗಲೇ ಇ ಸಿ. ವಿದ್ಯಾರ್ಥಿಗಳೇ, ನಾವೀಗ ತೇಲ್ಸ್ ಪ್ರಮೇಯವನ್ನು ಸಾಧನೆ ಮಾಡಿದ್ದೇವೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮತ್ತು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ತೇಲ್ಸ್ ಪ್ರಮೇಯ ಮೇಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.